ನೀವು ವ್ಯಾಪಾರ ವ್ಯವಹಾರವಂತ ಬಂಡವಾಳ ಹಾಕಿ ಆ ಹಣ ವಾಪಸ್ ಆಗ್ತಾ ಇಲ್ವಾ? ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಅನ್ನೋದನ್ನ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಉಂಟಾಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಇದಕ್ಕೇನಾದ್ರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಇದೆಯಾ? ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಮಿತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಸಾಕಷ್ಟು ಜನ ವ್ಯಾಪಾರ ವ್ಯವಹಾರ ಶುರು ಮಾಡ್ತಾರೆ, ಆದ್ರೆ ಸಮಸ್ಯೆಗಳು ಅವ್ರನ್ನ ಬೆಂಬಿಡದೆ ಕಾಡ್ತಾ ಇರುತ್ತೆ. ಹಾಕಿರೋ ಬಂಡವಾಳನೇ ಅವ್ರಿಗೆ ವಾಪಸ್ ಬರ್ತಾ ಇರೋದಿಲ್ಲ. ಬಿಸ್ನೆಸ್ ಅಲ್ಲಿ ಲಾಸ್ ಲಾಸ್, ಅಥವಾ ಕೆಲಸ ಬೇರೆ ಕಡೆ ಮಾಡೋದಕ್ಕೆ ಹೋಗ್ತಾರೆ, ಅಲ್ಲಿ ಅವ್ರು ದುಡ್ದಿರುವಂತಹ ಹಣನೇ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆರ್ಥಿಕ ಸಮಸ್ಯೆ ಅನ್ನೋದು ಜೀವನದಲ್ಲಿ ಉಂಟಾಗೋದಕ್ಕೆ ಕಾರಣ ಏನು ಗುರುಜಿ? ಸಾಮಾನ್ಯವಾಗಿ ಬಹಳ ವರ್ಷಗಳ ಹಿಂದೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಯಾವುದೋ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆದರೆ ಅದು ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಲಾಭ ಬರ್ತಾ ಇದ್ರೂ ಅದು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಕೆಲವರಿಗೆ ಲಾಸ್ ಆಗುವಂಥದ್ದು ಇರುತ್ತೆ, ಕೆಲವರಿಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ. ಇದು ಬಹಳ ಸಮಸ್ಯೆ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ. ಆದರೆ ಇದಕ್ಕೆಲ್ಲ ಕಾರಣಗಳು ನಾವು ನೋಡ್ಲಿಕ್ಕೆ ಹೋದರೆ ಯೋಗ ಫಲ ಮತ್ತು ಬಿಸ್ನೆಸ್ ನೀವು ಹಾಕಿರುವಂಥ ಹೂಡಿಕೆ ಹಾಕಿರುವಂತಹದ್ದು ನಿಮ್ಮ ರಾಶಿಗೆ ಅನುಗುಣವಾಗಿ ಇರೋದಿಲ್ಲ, ಮತ್ತು ಹಾಕಿರುವಂಥ ಬಂಡವಾಳ ಹಾಕಿರುವಂತಹ ಒಂದು ಯಾವುದೇ ಒಂದು ಕಚೇರಿ ಒಂದು ಆಫೀಸಲ್ಲಿ ಮಾಡ್ತಾ ಇರುವಂಥ ಕೆಲಸದಲ್ಲಿನೂ ಸಹ ಅಲ್ಲಿನ ವಾಸ್ತು ವಿಚಾರದಲ್ಲಿನೂ ಸಮಸ್ಯೆಗಳು ಬರಬಹುದು. ಸೊ ಈ ಮಟ್ಟಿಗೆ ನೀವು ಹಾಕಿರುವಂಥ ಬಂಡವಾಳದಲ್ಲಿ ಲಾಸ್ ಆಗಬಹುದು, ಅಥವಾ ಹೂಡಿಕೆ ಮಾಡಿರುವಂಥದ್ದು ಬರ್ದಿರೋ ಹೋಗುವಂಥದ್ದು, ಅಥವಾ ಹೂಡಿಕೆ ಮಾಡೋದಕ್ಕೋಸ್ಕರ ಯಾರಿಗೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಅದರಿಂದ ಅನುಕೂಲ ಇದೆಯಾ, ನನಗೆ ಆಗ್ಬರುತ್ತಾ ಬಿಸ್ನೆಸ್ಸು ಅನ್ನುವಂಥದ್ದು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಬಿಸ್ನೆಸ್ ಅಂತ ಬಂದಾಗ ದಶಮ ಸ್ಥಾನವನ್ನು ನೋಡಬೇಕಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಏನಾದರೂ ಡೇಟ್ ಆಫ್ ಬರ್ತ್ ಇತ್ತು, ಜನ್ಮ ದಿನಾಂಕ ಅಂತ ಹೇಳಿದ್ರೆ ಆ ಜನ್ಮ ದಿನಾಂಕದ ಆಧಾರದ ಮೇಲೆ ಲಾಭಸ್ಥಾನ, ವ್ಯಯಸ್ಥಾನ ಮತ್ತು ಅದರ ಜೊತೆಗೆ ದಶಮ ಸ್ಥಾನದ ಆಧಾರದ ಮೇಲೆ ಯಾವ್ಯಾವ ರೀತಿ ಫಲಗಳನ್ನು ಕೊಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಎಷ್ಟು ನಮಗೆ ಅನುಕೂಲ ಆಗುತ್ತೆ, ಅದರಿಂದ ಲಾಭ ಬರುತ್ತೋ ಅಥವಾ ನಷ್ಟ ಆಗುತ್ತೋ, ಇದನ್ನೆಲ್ಲವನ್ನು ಈ ಲೆಕ್ಕಾಚಾರವನ್ನು ಮಾಡಬಹುದಾದಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಒಂದು ಕ್ಲಾತ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅಂದರೆ ಯಾವುದಾದ್ರೂ ದೊಡ್ಡದಾದಂತಹದ್ದು ಏನಾದರೂ ಬಟ್ಟೆಗಳ ಅಂಗಡಿ ಮಳಿಗೆಯನ್ನು ಹಾಕುವಂಥದ್ದಾಗಲಿ ಅಥವಾ ತಯಾರಿಸುವಂಥದ್ದಾಗ್ಬೋದು, ಇಂತಹದ್ದು ಶುಕ್ರ ಏನಾದರೂ ಕನ್ಯಾ ರಾಶಿ ಚಂದ್ರನ ಜೊತೆ ಏನಾದರೂ ನೀಚ ಆಗಿದ್ರೇನು, ಇಂಥ ಸಂದರ್ಭದಲ್ಲಿನೂ ಸಹ ಏನಾಗುತ್ತೆ, ಅದರಲ್ಲಿ ಹಾಕಿರುವಂಥ ಬಂಡವಾಳ ಎತ್ತಕ್ಕಾಗೋದಿಲ್ಲ, ಎಲ್ಲವೂ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ನೋಡ್ಕೋಬೇಕು, ಅದನ್ನು ಹೊರತುಪಡಿಸಿ ನಮಗೆ ದಶಮ ಸ್ಥಾನದಲ್ಲಿರುವಂಥದ್ದು ಯಾವ ಗ್ರಹ ಫಲ ಹೆಚ್ಚಾಗಿ ಕೊಡ್ತಾ ಇದೆ. ಉದಾಹರಣೆಗೆ ಶನಿ ಯೋಗ ಕಾರಕನಾಗಿದ್ದಾನೆ ಮತ್ತು ಲಾಭಸ್ಥಾನದಲ್ಲಿದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ಬಿಸ್ನೆಸ್ಸು ಶನೇಶ್ವರನ ಒಂದು ಲೆಕ್ಕಾಚಾರವನ್ನು ನಾವು ನೋಡೋಕೋದ್ರೆ ಕಬ್ಬಿಣದ ಮೇಲೆ ಹಾಕ್ಬೋದಾಗಿದೆ, ಯಾವುದು ಕಾರ್ ಮೇಲೆ ಹಾಕ್ಬೋದು, ಏನಾದರೂ ಕಾರ್ ಶೋರೂಮ್ ಇಡುವಂಥದ್ದಾಗ್ಬೋದು, ಅಥವಾ ಯಾವುದೋ ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು. ಇಂಥದ್ರ ಮೇಲೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ನೋಡ್ಕೋಬೇಕಾಗಿರುವಂಥದ್ದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನನಗೆ ಎಷ್ಟು ಅನುಕೂಲ ಇದೆ, ಇದರಿಂದ ಆ ಲಾಭ ಇದೆಯೋ ನಷ್ಟ ಆಗುತ್ತೋ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ಕೆಲವರಿಗಂತೂ ಇನ್ವೆಸ್ಟ್ಮೆಂಟ್ ಒಳ್ಳೆ ಲಾಭ ಬರ್ತಾ ಇರುತ್ತೆ, ಯಾರಿಗಾದರೂ ದುಡ್ಡು ಕೊಟ್ಟಿರ್ತಾರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಕೇಳಿರ್ತಾರೆ, ಒಳ್ಳೆ ಲಾಭ ಬರ್ತಾ ಇರುತ್ತೆ, ಆದರೆ ಅವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ, ಆದರೆ ನಿಮಗೆ ಬರ್ತಾ ಇರೋದಿಲ್ಲ. ಒಂದು ಫೈನಾನ್ಸ್ ವಿಚಾರದಲ್ಲಿ ಎಲ್ಲೋ ಒಂದು ದುಡ್ಡನ್ನು ಇರುವಂಥದ್ದು ತೆಗೆದುಕೊಂಡು ನೀವು ಬಡ್ಡಿಗೆ ಕೊಟ್ಟಿರ್ತೀರ ಅಂದ್ಕೊಳ್ಳಿ, 1% 2% ಹಾಕಿರೋ ಬಂಡವಾಳ ಅಲ್ಲೇ ಇರುತ್ತೆ, ಅವರು ಚೆನ್ನಾಗಿ ಬೇರೆಯವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ, ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಸ್ ಆಗುವಂಥದ್ದು ಏನೋ ತೋರಿಸಿ ಅದು ಬರ್ದಿರ ಹೋಗುವಂಥದ್ದು ಇರುತ್ತೆ. ಅದಕ್ಕೆ ಫೈನಾನ್ಸ್ ಆಗ್ಬೋದು, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಮುಂಚಿತವಾಗಿ ನಿಮಗೆ ಅನುಕೂಲ ಇದೆಯಾ ಬರುತ್ತಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗುತ್ತೆ. ಓಕೆ ಗುರುಜಿ, ಹಾಗಾದರೆ ನಾವು ವ್ಯಾಪಾರ ವ್ಯವಹಾರ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತಾ ನಮಗೆ ಇದೇ ಬಿಸ್ನೆಸ್ ಆಗಬರುತ್ತೆ, ನಾವು ಇದನ್ನು ಮಾಡಬಹುದು ಅಥವಾ ಆಗಬರೋದಿಲ್ಲ, ನಾವು ಬೇರೆ ರೀತಿಯ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಹೀಗೆ? ಖಂಡಿತ, ಯಾಕಂತ ಹೇಳಿದ್ರೆ ಉದಾಹರಣೆಗೆ ನೋಡಿ, ಯಾವುದೇ ಆಗಬಹುದು ಈ ಬಿಸ್ನೆಸ್ಸಲ್ಲಿ ನನಗೆ ಆಗ್ಬರುತ್ತೋ ಅನ್ನೋಂಥದ್ದು ತಿಳ್ಕೊಳ್ಬಹುದು. ಈಗ ದಶಮ ಸ್ಥಾನದಲ್ಲಿರುವಂತಹ ಒಂದು ಗ್ರಹಗಳ ಫಲ ಮತ್ತು ದಶಮಾಧಿಪತಿಯ ಫಲವನ್ನು
ಮತ್ತೆ ದಶಕಾಲದ ಫಲವನ್ನು ತೆಗೆದುಕೊಂಡಾಗ ಇನ್ವೆಸ್ಟ್ಮೆಂಟ್ ಎಷ್ಟು ದಿನಗಳಲ್ಲಿ ನಮಗೆ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ಕುಜ ಚೆನ್ನಾಗಿದ್ದಾನೆ ಅಂದ್ಕೊಳ್ಳಿ, ಮೇಷರಾಶಿಯವರು ಜನನ ಆಗಿದೆ ಅಂತ, ಮೇಷರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಮೇಷರಾಶಿಯವರಿಗೆ ಇಲ್ಲಿ ರಾಶಿ ವೈಸ್ ಅಂತ ನಾವು ನೋಡೋಕ್ಕೋದ್ರೆ 50% ಶೇಕಡ 50% ಅವರಿಗೆ ಮೆಡಿಕಲ್ ವಿಚಾರದಲ್ಲಿ ಇನ್ಸ್ಟಿಟ್ಯೂಟ್ಗೆ ಹಾಕಬಹುದು, ಅಥವಾ ಮೆಡಿಕಲ್ ಸಂಬಂಧಪಟ್ಟ ಫಾರ್ಮಸಿ ಇಂಥದ್ದೆಲ್ಲ ಮಾಡಿರುವಂಥದ್ದು ಏನಾದರೂ ಇದ್ದರೆ ಏನಾದರೂ ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ಕುಜನಿಗೆ ಸಂಬಂಧಪಟ್ಟಂಥದ್ದು ನಾವು ನೋಡಿದ್ರೆ ಭೂಮಿಕಾರಕ ಅಂತ ಹೇಳ್ತೀವಿ. ಏನೂ ನಾನು ಓದಿಲ್ಲ, ನಾನು ಭೂಮಿ ಮೇಲೆ ಬಂಡವಾಳ ಹಾಕ್ತೀನಿ, ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಆಗಬಹುದು ಅಥವಾ ಬಿಲ್ಡರ್ಗಳು ಆಗಬಹುದು. ಶುಕ್ರ ಮತ್ತು ಕುಜನ ಕಾಂಬಿನೇಷನ್ಸ್ ನಾವು ನೋಡಿದಾಗೂ ಸಹ ಮನೆಯನ್ನು ಕಟ್ಟಿ ಸೇಲ್ ಮಾಡುವಂಥದ್ದು, ರವಿ ಕಾಂಬಿನೇಷನ್ಸ್ ಇತ್ತಂದರೆ ಇನ್ನಷ್ಟು ಅಭಿವೃದ್ಧಿ ಆಗುವಂಥದ್ದು, ಇದೆಲ್ಲ ಒಂದು 50% ಜ್ಯೋತಿಷ್ಯದಲ್ಲಿ ರಾಶಿ ವೈಸ್ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಇನ್ನು ಕುಜನ್ ಜೊತೆ ಏನಾದರೂ ಕಾಂಬಿನೇಷನ್ಸ್ ನಾವು ನೋಡೋಕೆ ಹೋದರೆ ಚಂದ್ರ ಇತ್ತು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಭೂಮಿಯಿಂದ ಲಿಕ್ವಿಡ್ಗೆ ಸಂಬಂಧಪಟ್ಟಂಥದ್ದು, ಅದು ಯಾವುದೇ ಆಗಬಹುದು, ಪೆಟ್ರೋಲಿಯಂ ಸಂಬಂಧಪಟ್ಟಂಥದ್ದು ಆಗಬಹುದು ಅಥವಾ ಈ ನೀರಿನ ಪ್ಲಾಂಟ್ ಇಡುವಂಥದ್ದು ಆಗ್ಬೋದು, ಇದರಲ್ಲಿ ಒಳ್ಳೆಯ ಲಾಭವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಅದೇ ದಶಮ ಸ್ಥಾನದಲ್ಲಿ ಏನಾದರೂ ಕುಜ ಉಚ್ಚನಾಗಿದ್ದರೆ, ಉಚ್ಚ ಸ್ಥಾನದಲ್ಲಿದ್ದರೆ ಅಂಥವ್ರಿಗೆ ಈಗಾಗಲೇ ವ್ಯವಸಾಯ ಭೂಮಿಯಿಂದ ಏನಾದರೂ ಬೆಳೆ ಬೆಳೆಯುವಂಥದ್ದು ನೋಡಿ, ರೈತರು ಕೆಲವ್ರಿಗೆ ಎಲ್ಲೋ ಒಂದು ಸಮಸ್ಯೆ ಇರಬಹುದು, ಆದರೆ ಈ ಭೂಮಿಯಿಂದ ಒಳ್ಳೆಯ ಲಾಭವನ್ನು ತಂದುಕೊಡುವಂಥ ಕೆಲವು ಕಾಂಬಿನೇಷನ್ಸ್ ಇದ್ದರೆ ಅವರು ಹಾಕಿರುವಂಥ ಬಂಡವಾಳನು ಹೆಚ್ಚಿನ ಮಟ್ಟಿಗೆ 1-10% ಜಾಸ್ತಿ ಬರುವಂಥದ್ದು ಇರುತ್ತೆ. ಇದನ್ನು ನಾವು ತಿಳ್ಕೋಬಹುದು. ಅಥವಾ ಕನಿಷ್ಠ ಪಕ್ಷ ಈ ಕುಜನ್ ಜೊತೆ ಏನಾದರೂ ನಾವು ಯಾವಾಗಲೂ ಅಷ್ಟೇ ಕುಜನ್ ಜೊತೆ ಶುಕ್ರನ ಕಾಂಬಿನೇಷನ್ಸ್, ಗುರು ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಈ ಕೆಲವು ಹೈನುಗಾರಿಕೆ ಅಂತ ಮಾಡ್ತಾ ಇರ್ತಾರೆ, ಆದರೆ ಹಸುಗಳನ್ನು ಸಾಕಾಣಿಕೆ ಮಾಡುವಂಥದ್ದು ಅಥವಾ ಕೋಳಿ ಸಾಕಾಣಿಕೆ ಇಂಥದ್ರಲ್ಲಿನೂ ಒಳ್ಳೆ ಲಾಭವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಅದಕ್ಕೆ ಈ ರಾಶಿ ವೈಸು ನನಗೆ ಆಗುತ್ತಾ ಈ ಬಿಸ್ನೆಸ್ ಅಂತ ನೋಡಬೇಕು, ಮತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ದಶಮಸ್ಥಾನ ಮತ್ತು ವ್ಯಯಸ್ಥಾನದಲ್ಲಿರುವಂಥ ಗ್ರಹಗಳು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಈಗ ಉದಾಹರಣೆಗೆ ಕುಜ ವ್ಯಯ ಸ್ಥಾನದಲ್ಲಿದ್ದು ವ್ಯಯ ಅಂದರೆ 12 ಮನೆಯಲ್ಲಿದ್ದು ಉಚ್ಚನ ಆಗಿದ್ದರೆ ಅದರಲ್ಲಿ ಲಾಭ ಇದೆ, ಆದರೆ ಬಂದಿದ್ದೆಲ್ಲ ಬಡ್ಡಿ ಕಟ್ಟೋದು ಬೇರೆಯವರು ತಿನ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಬರ್ತಾ ಇದೆ ಇನ್ಕಮ್ ಸೋರ್ಸ್, ಚೆನ್ನಾಗಿ ಬರ್ತಾ ಇದೆ, ಏನು ಲಾಸ್ ಆಗುವಂತ ಇಲ್ಲ. ಆದರೆ ನೀವು ಸ್ವಯಂಕೃತವಾಗಿ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಸಾಲ ತಗೊಂಡಿರೋದು, ಇಲ್ಲಿ ಬಂದಿದ್ದು ಅಲ್ಲಿ ಹಾಕ್ತಾ ಇದ್ದೀರಿ, ಇಲ್ಲಿ ಕಿತ್ತ ಅಲ್ಲಿ ಹಾಕ್ತಾ ಇರ್ತೀರ, ಅವಾಗ ಏನಾಗುತ್ತೆ, ಈ ಬಿಸ್ನೆಸ್ ಲಾಸ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇದನ್ನೇ ನಾವು ಕೆಲವು ಕಾಂಬಿನೇಷನ್ಸನ್ನು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ನನಗೆ ಹೆಚ್ಚು ಅನುಕೂಲ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಭದ್ರಾವತಿಯಿಂದ ಕರೆ ಮಾಡಿದರೆ ಪ್ರವೀಣ್, ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 23 6 ಓಕೆ 6 ಜೂನ್. ಓಕೆ, ಹುಟ್ಟಿದ ಸಮಯ 81 81. ಹುಟ್ಟಿದ ಸಮಯ ತಿಳಿಸಿ. ಬೆಳಿಗ್ಗೆ 10:00. ಓಕೆ, ಗುರುಜಿ ಅವರು ಇದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಗುರುಜಿ ನಮಸ್ಕಾರ. ನಮಸ್ತೆ ಅಪ್ಪ. ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರ ಮಂಗಳವಾರ ಶತಭಿಷ ನಕ್ಷತ್ರ ಕುಂಭರಾಶಿ ಬರುತ್ತೆ. ತಾವು ಏನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್? ಸಿಂಹ ಲಗ್ನ ಗುರುಗಳೇ. ಹೌದು, ಸಿಂಹ ಲಗ್ನದಲ್ಲಿ ಏನ್ ಬಿಸ್ನೆಸ್ ಮಾಡ್ತಾ ಇದ್ರ? ಬಿಸ್ನೆಸ್ ಇಲ್ಲ ಗುರುಗಳೇ, ಕೆಲಸದ ಬಗ್ಗೆ, ಗವರ್ಮೆಂಟ್ ಕೆಲಸದ ಬಗ್ಗೆ. ಗವರ್ಮೆಂಟ್ ಕೆಲಸದ ವಿಚಾರದಲ್ಲಿ ಹುಡುಕ್ತಾ ಇದ್ದೀರಾ? ಆದರೆ ಇಲ್ಲಿ ನೋಡಿ, ದಶಮಸ್ಥಾನಾಧಿಪತಿ ಅಂತ ನಾವು ನೋಡ್ತೇವೆ. ದಶಮಸ್ಥಾನಾಧಿಪತಿ ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ ಇದ್ರೂ ಸಹ ನಿಮ್ಮ ಜಾತಕದ ಫಲ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ದಶಮಸ್ಥಾನದಲ್ಲಿ ಇರುವಂತಹ ಗ್ರಹದ ಫಲವನ್ನು ನಾವು ಪರಿಗಣನೆ ತೆಗೆದುಕೊಳ್ಳುತ್ತೆ. ಯೋಗ ಇದ್ರೂ ಸಹ ಅನುಕೂಲ ಆಗದಿರ ಮುಂದಕ್ಕೆ ಮುಂದಕ್ಕೆ ಹೋಗಿ ಕೆಲಸ ಸಿಗದಿರ ಹೋಗುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಈಗಾಗಲೇ ಏಜ್ ಬಾರ್ ಆಗ್ತಾ ಇದೆ, ಸೊ ಇನ್ನ ಅಷ್ಟು ದಿನ ಆದರೆ ಕೆಲಸನೇ ಅನುಕೂಲ ಆಗದಿರ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಗೌರ್ಮೆಂಟ್ ಕೆಲಸಕ್ಕಿಂತ ನನ್ನ ಈ ಜ್ಯೋತಿಷ್ಯದ ಅಭಿಪ್ರಾಯದ ವಿಚಾರದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಖಾಸಗಿ ಕೆಲಸ ಆಗ್ಬೋದು ಅಥವಾ ಸ್ವಂತ ಬಿಸ್ನೆಸ್ ವಿಚಾರಕ್ಕೆ ಹೆಚ್ಚು ಒಲವನ್ನು ಕೊಡೋದು ಬಹಳ ಸೂಕ್ತ ಅಂತ ಹೇಳ್ಬೋದು. ಏನಾದರೂ ಸಿಕ್ತು ಅಂದರೆ ಒಂದು ಮಿರಾಕಲ್, ನೀವು ಮಾಡಿರುವಂತಹ ಒಂದು ಏನೋ ದೈವ, ಆ ಒಂದು ಅನುಗ್ರಹನೋ ಅಥವಾ ದಾನ ಧರ್ಮನೋ ಅಥವಾ ಹಿಂದೆ ಹಿರಿಯರು ಮಾಡಿರುವಂಥದ್ದೋ ಅದರ ಒಂದು ಅನುಗ್ರಹದಿಂದ ಸಿಗಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಸೊ ಈ ಗೌರ್ಮೆಂಟ್ ಕೆಲಸಕ್ಕಿಂತ ನಾನು ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಗೌರ್ಮೆಂಟ್ ಕೆಲಸ ಒಂದು ಸರ್ಕಾರಿ ಅನ್ನ ತಿನ್ನೋ ಯೋಗ ಇದೆ, ನೀವು ಮಾಡಿ ಅಂತ ಹೇಳ್ಬಿಡ್ತೀನಿ. ಕೆಲವರು ಮನೆ ಬಾಗಿಲವ್ರಿಗೂ ಬರುತ್ತೆ, ಆದರೆ ನಿಮ್ಮ ವಿಚಾರದಲ್ಲಿ ಬಹಳ ಕಷ್ಟಕರವಾದಂಥದ್ದು ಆಗಿರುತ್ತೆ. ಹಾಗಾಗಿ ಹೆಚ್ಚು ಅದರಲ್ಲೇ ನೀವು ಇದೇ ಸಿಗಬೇಕು ಇದೇ ಸಿಗಬೇಕು ಅಂದರೆ ಖಂಡಿತ ಕಷ್ಟ ಆಗುವಂಥದ್ದಿದೆ. ಒಂದು ಪ್ರಯತ್ನ ಮಾಡಿ, ಅದರ ಜೊತೆಗೆ ಖಾಸಗಿ ಕೆಲಸ ಮತ್ತು ಸ್ವಂತ ಬಿಸ್ನೆಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡಬಹುದು. ಈಗಿನ ಪ್ರಸ್ತುತ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ಗೋಚಾರದಲ್ಲಿ ಗುರುಬಲ ಇಲ್ಲ, ಶನಿ ಕಾಟ ನಡೀತಾ ಇದೆ. ಹಾಗಾಗಿ ಹೆಚ್ಚು ಹನುಮಂತನ ಆರಾಧನೆ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ, ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿನೂ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತಪ್ಪ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಯಶವಂತಪುರದಿಂದ ಕರೆ ಮಾಡಿದರೆ ಮಂಜುಳಾ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹೆಸರು ತಿಳಿಸಿ ಅಮ್ಮ.
ಹೆಸರು ದೀಕ್ಷಿತ್ ಗೌಡ ಅಂತ. ಓಕೆ. ಹುಟ್ಟಿದ ದಿನಾಂಕ 1/7/2007. ಬೆಳಿಗ್ಗೆ 11:40. ಓಕೆ ಅಮ್ಮ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಭಾನುವಾರ ಪೂರ್ವ ಷಡ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು 1/7/2007 ಇಸ್ವಿ. ಹೌದು. ಏನು ಓದ್ತಾ ಇದ್ದಾನಮ್ಮ ಗುರುಜಿ? ಅವನು 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಹೇಳೋ ಮಾತು ಕೇಳ್ತಾ ಇಲ್ಲ. ಮತ್ತೆ ಅವನು ವಿದ್ಯಾಭ್ಯಾಸದಲ್ಲಿ ಹೇಗಿರುತ್ತೆ ಮುಂದಿನ ಜೀವನ? ಮತ್ತೆ ಅವನಿಗೆ ಕೈಯಲ್ಲಿ ಕಾಲಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಗುರುಜಿ. ಮತ್ತೆ ತುಂಬಾ ದೊಡ್ಡದಾಗಿ ಸ್ವಲ್ಪ ವಿಚಿತ್ರ ಆಗ್ತಾ ಇದೆ ಗುರುಜಿ. ಮತ್ತೆ ನಾಗರ ಆರಾಧನೆ ಎಲ್ಲ ಮಾಡಿದ್ದೀನಿ, ಅದು ಏನ್ ಕಾರಣ ಅನ್ನೋದೇ ಗೊತ್ತಾಗ್ತದೆ. ಅದು ರಾಹು 6ನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ಇರುವಂತದ್ದು ಒಂದು ಕಾರಣ. ಯಾಕಂತ ಹೇಳಿದ್ರೆ ಸ್ಕಿನ್ ಅಲರ್ಜಿ, ಸ್ಕಿನ್ ಗೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಬರುತ್ತೆ ಪದೇ ಪದೇ. ಅದು ಈಗಾಗಲೇ ನೀವು ನಾಗರ ಆರಾಧನೆ, ಆಶ್ಲೇಷ ಬಲಿಪೂಜೆ ಇವೆಲ್ಲ ಮಾಡ್ತಾ ಇದ್ದೀರಾ, ಖಂಡಿತ ಒಳ್ಳೇದು. ಆದ್ರೆ ಯಾವಾಗ್ಲೂ ಅಷ್ಟೇ, ಇವನಿಗೆ ಗೋಮೇಧಕ ಅನ್ನುವಂಥದ್ದು ರತ್ನ ಬರುತ್ತೆ. ಗೋಮೇಧಕ ಮತ್ತೆ ಕನಕಪುಷ್ಯರಾಗ ಎರಡೂ ಸಹ ಮೈ ಮೇಲೆ ಇರಬೇಕು ಆ ರತ್ನಗಳು. ಅದೇನಾಗುತ್ತೆ, ಒಂದು ಆ ಗ್ರಹದ ಫಲದಿಂದ ಆರೋಗ್ಯ ಆಗ್ಬೋದು, ಎಜುಕೇಷನ್ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತೆ ಲಗ್ನದಿಂದ 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಯಾವಾಗಲೂ ಅಷ್ಟು, ಚಂದ್ರ ಮನಸ್ಸಿನ ಕಾರಕ, ಮಾತೃಕಾರಕ ಅಂತ ಹೇಳ್ತೀವಿ. ತಾಯಿಗೆ ಚಿಂತೆ, ಏನಪ್ಪ ಮಗ ಓದ್ತಾ ಇಲ್ಲ, ಹೇಳಿದ ಮಾತು ಕೇಳಲ್ಲ, ರಿವರ್ಸ್ ಮಾತಾಡ್ತಾನೆ, ಕೋಪ ಮಾಡ್ಕೊತಾನೆ, ಮಾನಸಿಕವಾಗಿ ಸಡನ್ ಆಗಿ ಏನಾದರೂ ನಿರ್ಧಾರ ತಗೋಬಿಡೋದು, ಇವೆಲ್ಲ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಜುಕೇಷನ್ ಮುಗಿಯೋವರೆಗೂ. ಸೊ ಇದಕ್ಕೆ ಯಾವಾಗಲೂ ಅಷ್ಟೇ ಚಂದ್ರನ ಆರಾಧನೆ. ಚಂದ್ರನ ಆರಾಧನೆ ಅಂದರೆ ಏನು? ಯಾವಾಗಲೂ ಸಹ ಪೌರ್ಣಮಿ ತಿಥಿ ದಿನ ಒಂದು ಸಾಧ್ಯವಾದಷ್ಟೊಂದು ಸಹ ಒಂದು ಸ್ವಲ್ಪ ಹಕ್ಕಿ ದಾನ ಮಾಡೋದು, ಅಥವಾ ಈಶ್ವರ ದೇವಸ್ಥಾನಕ್ಕೆ ಅಭಿಷೇಕ ಕೊಡುವಂಥದ್ದು, ಹಾಲಿನ ಅಭಿಷೇಕ, ಇದೆಲ್ಲವನ್ನ ಸತತವಾಗಿ ಹುಡುಗನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಬಂದಾಗ ಆ ಹುಡುಗನ ವಿದ್ಯಾಭ್ಯಾಸದ ಒಂದು ಅವಧಿಯಲ್ಲಿ ಏನಿರುತ್ತೆ, ಹೆಚ್ಚಿನ ಮಟ್ಟಿಗೆ ಕೂತ್ಕೊಳ್ಳಲ್ಲ ಒಂದು ಜಾಗದಲ್ಲಿ, ಹೇಳಿದ ಮಾತು ಕೇಳಲ್ಲ, ಇಂಥದ್ದೆಲ್ಲವೂ ಸಹ ಸರೋಗುವಂಥದ್ದು ಇರುತ್ತೆ. ಆದರೆ ಬುದ್ಧಿವಂತ ಇದ್ದಾನೆ, ಯೋಗ ಚೆನ್ನಾಗಿದೆ. ಆದರೆ ಈಗ ಅವನ್ನ ಬೆಳವಣಿಗೆ ಬೆಳೆಸುವಂತಹ ರೀತಿಯನ್ನು ಸ್ವಲ್ಪ ಒಂದು ಬದಲಾವಣೆ ಮಾಡಿಕೊಂಡ್ರೆ ಇವನಿಗೆ ಎಜುಕೇಷನ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಗುರುಜಿ. ಹಾಗೇನೆ ಸಾಕಷ್ಟು ಜನ ಸಂಪಾದನೆ ಮಾಡ್ತಾರೆ, ಆದರೆ ಹಣನ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಯಾಕೆ? ನೋಡಿ, ಯಾವಾಗಲೂ ಜಾತಕದ ಯೋಗ ಫಲ ಅಂತಲೇ ಅದೇ ಹೇಳೋದು, ಅಷ್ಟಲಕ್ಷ್ಮಿ ಯೋಗ ಅಂತ ಹೇಳ್ತೀವಿ. ಅವ್ರಿಗೆ ಯಾವಾಗಲೂ ದುಡ್ಡಿನ ವಿಚಾರದಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯ ಲಾಭ ಬರ್ತಾನೆ ಇರುತ್ತೆ. ಕೆಲವರಿಗೆ ಎಷ್ಟೇ ಸಂಪಾದನೆ ಮಾಡಿದ್ರೆ ಉಳಿತಾಯ ಆಗೋದಿಲ್ಲ ಅನ್ನೋಂಥದ್ದು ಇರುತ್ತೆ. ಅಂದರೆ ಧನಕಾರಕರು ಅಂತ ಹೇಳ್ತೀವಿ. ಯಾವಾಗಲೂ ಗುರುಗ್ರಹ ಮತ್ತು ಶುಕ್ರಗ್ರಹವನ್ನು ನಾವು ನೋಡ್ತೀವಿ, ಮತ್ತು ಸರ್ವ ಯೋಗಕಾರಕ ಅಂತಲೂ ಹೇಳ್ತೀವಿ ಯಾರನ್ನ, ಶನಿಗ್ರಹವನ್ನು. ಈ ಮೂರು ಗ್ರಹಗಳು ಒಬ್ಬ ಮನುಷ್ಯನ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವಂಥದ್ದು ಅಥವಾ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಕಾರಣಗಳ ಆಗುವಂಥ ಗ್ರಹಗಳಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಈ ಮೂರು ಗ್ರಹಗಳು ನೀಚ ಸ್ಥಾನದಲ್ಲೋ ಅಥವಾ ಏನಾದರೂ ಶತ್ರುಸ್ಥಾನದಲ್ಲೋ ಅಥವಾ ವ್ಯಯಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಜೀವನಾದಿ ಕಾಲದವರೆಗೂ, ಅಂದರೆ ನೀವು ಈಗಾಗಲೇ 80 ವರ್ಷ ಆಗಿದೆ ಅಂತ ಹೇಳಿದ್ರೆ, ಪ್ರಾರಂಭದಿಂದನೂ ಸಹ ಅವರು ಸಂಪಾದನೆ ಮಾಡ್ತಾರೆ, ದುಡಿತಾರೆ, ಕಷ್ಟಪಟ್ಟು ಮಾಡ್ತಾರೆ, ಬೇರೆಯವರಿಗೆ ಉಪಯೋಗ ಬರುವಂಥದ್ದು ಇರುತ್ತೆ. ಅಂದರೆ ನಿಲ್ಲಿಸೋದಿಲ್ಲ, ದುಡ್ಡು ಎಷ್ಟೇ ಬಂದ್ರೂ ದುಡ್ಡು ಉಳಿತಾಯ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಯಾವಾಗ ಧನಕಾರಕರು ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಅವರಿಗೆ ಆ ದಶಾಕಾಲದಲ್ಲಿ ಉನ್ನತ ಸ್ಥಾನ, ಉನ್ನತ ಅಧಿಕಾರ, ಉನ್ನತ ಒಂದು ಲಾಭಸ್ಥಾನವಾಗಿದ್ದಂಥ ಪಕ್ಷದಲ್ಲಿ ಒಳ್ಳೆ ದುಡ್ಡನ್ನು ಮಾಡುವಂಥದ್ದು ಇರುತ್ತೆ. ಭಾಳ ಕಷ್ಟದಲ್ಲಿರ್ತಾರೆ, ಹೋಗ್ತಾ ಹೋಗ್ತಾ ಆ ದಶಾಕಾಲ ಬಂದಾಗ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ, ನಿಮಗೆ ಈ ಹಿಂದೆನು ಶುಕ್ರದಶ ಬಗ್ಗೆ ಮತ್ತು ಗುರುದಶ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಅದೇ ಈ ಶನಿದಶ ಕಾಲದಲ್ಲಿ ನೀವೆಲ್ಲರಿಗೂ ಭಯ, 7.5 ಅಂತ ಬಂದಾಗ ನೀವು ಗಮನಿಸಬಹುದು, ಈ 7.5 ಅಂತ ಬಂದಾಗ 5 ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅದು ಅರ್ಧಾಷ್ಟಮ ಶನಿ ಆಗಬಹುದು, ಅಷ್ಟಮ ಶನಿ ಆಗ್ಬೋದು, ಪಂಚಮ ಶನಿ ಆಗ್ಬೋದು, ಅಥವಾ 7.5 7.5 ಆಗಬಹುದು. ಆದರೆ ಈ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಮತ್ತು ಅದರ ಜೊತೆಗೆ ಪಂಚಮ ಶನಿ, ಈ ಮೂರು ಇದೆಯಲ್ಲ, ಅತಿ ಬೇಗನೆ ಒಂದು ಅಭಿವೃದ್ಧಿ ಅಥವಾ ಅತಿ ಬೇಗನೆ ತೊಂದರೆಗೆ ಈಡಾಗುವಂಥದ್ದು ಇರುತ್ತೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆ ದಶಾಕಾಲದಲ್ಲಿ ಏನಾದರೂ ಉನ್ನತ ಸ್ಥಾನ ಅಭಿವೃದ್ಧಿ ಆಗಬೇಕಂದ್ರೆ ಈ ಶನಿಗ್ರಹ ಏನಾದರೂ ಸ್ವಕ್ಷೇತ್ರ ಆಗಬಹುದು, ಅಥವಾ ಏನಾದರೂ ಈ ತುಲಾರಾಶಿಯಲ್ಲಿ ರಾಹು ಶುಕ್ರನ ಕಾಂಬಿನೇಷನ್ಸ್ ಇದ್ದು ಅದು ಲಾಭಸ್ಥಾನದಲ್ಲಿದ್ದರೆ ಈ ಶನಿದಶದ ಕಾಲದಲ್ಲಿ ಅಥವಾ ಶನಿ ಭುಕ್ತಿ ಕಾಲದಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ರಲ್ಲಿ ದಿಢೀರಂತ ಒಳ್ಳೆ ಅಧಿಕಾರ, ಒಳ್ಳೆಯ ಒಂದು ಸ್ಥಾನ ಮತ್ತು ಅದ್ರ ಜೊತೆಗೆ ದುಡ್ಡೂ ಅನುಕೂಲ ಆಗುವಂಥದ್ದು ಇರುತ್ತೆ. 7.5 ಅಷ್ಟೇ, ಇವಾಗ ಎಷ್ಟೋ ಜನಕ್ಕೆ ನೋಡಿ 7.5 ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ, ಮಧ್ಯಕಾಲದಲ್ಲಿ ತೊಂದರೆ ಆಗುತ್ತೆ, ಮತ್ತು ಕೆಲವರಿಗಂತೂ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಬಹಳ ಸಮಸ್ಯೆಗಳು ಬರ್ತಾ ಇರುತ್ತೆ.
ಕೊನೆಯಲ್ಲಿ ನೋಡಿ 7:30 ಮುಗಿದ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಕರ್ಮಕಾರಕ ಅಂತ ಹೇಳ್ತೀವಿ ಶನೇಶ್ವರನ. ಸೊ ಅಂತ ಸಂದರ್ಭದಲ್ಲಿ ಇದನ್ನು ಸಹ ಆರ್ಥಿಕ ಸಂಕಷ್ಟಗಳಿಗೆ ಸಮಸ್ಯೆ ಬರುತ್ತೆ ಅನ್ನೋ ಅಂತ ತಿಳ್ಕೊಳ್ಬೇಕಾಗುತ್ತೆ. ನಾನಾಗ್ಲೇ ಹೇಳಿದೆ 5 ಸಮಸ್ಯೆ. ಒಂದು ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೂ ತೊಂದರೆ ಮಾಡ್ತಾನೆ, ಮತ್ತೆ ಆಯುಷ್ಯಕಾರಕ ಅದಕ್ಕೆ ಅಪಘಾತಗಳು ತೊಂದರೆಗಳು, 7:30 ಬಂದಾಗ ಗಾಡಿಗಳಲ್ಲಿ ಹುಷಾರಾಗಿ ಓಡಾಡಬೇಕು ಅನ್ನುವಂಥದ್ದು ಹೇಳೋದು. ಮತ್ತೆ ಮೂರನೇ ವಿಚಾರದಲ್ಲಿ ಈ ಕೋರ್ಟು ಕಚೇರಿ ಸಮಸ್ಯೆಗಳು, 7:30 ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಅದು ಪಿತ್ರಾರ್ಜಿತ ಆಸ್ತಿ ಆಗ್ಬೋದು ಅಥವಾ ಬೇರೆಯವರಿಂದ ತೊಂದರೆ ಆಗಬಹುದು, ಇವೆಲ್ಲವೂ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು ಇರುತ್ತೆ. ಅದಕ್ಕೆ ನಾವು ಹೆಚ್ಚಿನ ಎಚ್ಚರಿಕೆ ಇರಬೇಕು. ಮತ್ತು ನಿಂದನೆಗಳಿಗೆ ಒಳಗಾಗೋದು, ಕಳವಾಗುವಂಥದ್ದು ವಸ್ತುಗಳು ಇವೆಲ್ಲ ಕಂಡು ಬರುವಂಥದ್ದು ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ದುಡ್ಡಿಗೂ ಈ ಶನಿ ಪ್ರಭಾವ ಇದ್ದಾಗ ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಇರುತ್ತೆ. ಇನ್ನು ಶುಕ್ರ ದಶ ಅಂತ ಹೇಳ್ತೀವಿ. ಶುಕ್ರನೂ ಸಹ ಉಚ್ಚ ಸ್ಥಾನದಲ್ಲಿದ್ದರೆ ಶುಕ್ರದಶಲ್ಲಿ 20 ವರ್ಷ ರಾಜಯೋಗ ಇರುತ್ತೆ. ಅದೇ ಶುಕ್ರ ನೀಚ ಕನ್ಯಾ ರಾಶಿಯಲ್ಲಿದ್ದರೆ, ವ್ಯಯ ಆಗಿದ್ರೆ, ಅವನ ಜೀವನ 20 ವರ್ಷನೂ ನರಕ ಆಗುವಂತದ್ದು ಇರುತ್ತೆ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ವಿದ್ಯಾರಣ್ಯಪುರಂ ಇಂದ ಕರೆ ಮಾಡಿದ್ದಾರೆ ಮಂಜುಳಾ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ಮೇಡಮ್? ಭೂಮಿ ತಗೋಬೇಕು ಅಟ್ಕೊಂಡಿದೀವಿ ನಮ್ಮ ಹಸ್ಬೆಂಡ್ ಅವ್ರ ಹೆಸರಿನಲ್ಲಿ. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಹಾ ಗೊತ್ತಿದೆ ಮೇಡಮ್. ಓಕೆ ಹೇಳಿ. 15/6/1960 ಮೇಡಮ್. ಓಕೆ, ಹುಟ್ಟಿದ ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಅವ್ರ ಹೆಸರು ತಿಳಿಸಿ. ರಾಮಸ್ವಾಮಿ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಬುಧವಾರ ಶತಭಿಷ ನಕ್ಷತ್ರ ಇರುತ್ತೆ, ಆ ದಿನ ಹುಟ್ಟಿರುವಂತದ್ದು. ಈಗ ಭೂಮಿ ಖರೀದಿ ಮಾಡಬೇಕು ಅಂತ ಇದ್ದೀರಾ? ಈಗ ಶತಭಿಷ ನಕ್ಷತ್ರ ಕುಂಭರಾಶಿಗೆ ಸ್ವಲ್ಪ ಗುರುಬಲ ಇಲ್ಲ, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ನೋಡ್ಕೋಬೇಕು. ಆದ್ರೆ ಇವರ ಜಾತಕದಲ್ಲಿ ಮೇಷರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಅಂದ್ರೆ ಲಗ್ನ ನಾವು ತೆಗೆದುಕೊಳ್ಳಕ್ಕಾಗಲ್ಲ, ಡೇಟ್ ಆಫ್ ಬರ್ತ್ ಇದೆ, ಟೈಮಿಂಗ್ಸ್ ಇಲ್ಲದ ಕಾರಣಕ್ಕೆ ಮೇಷರಾಶಿಯಲ್ಲಿ ಆ ದಿನದ ಒಂದು ಲೆಕ್ಕಾಚಾರವನ್ನು ಮಾಡಿದ್ರೆ ಮೇಷರಾಶಿಯಲ್ಲಿ ಕುಜ ಇದ್ದಾನೆ. ಆಗ ಭೂಮಿ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ, ಸ್ವಕ್ಷೇತ್ರ ಅಂತ ಹೇಳ್ತೀವಿ, ತಗೋಬಹುದು. ಆದರೆ ಈಗ ಧನುರ್ಮಾಸ ನಡೀತಾ ಇದೆ, ನೀವು ಇದೇ 13ನೇ ತಾರೀಕು ನಂತರ 14 ಭಾನುವಾರ ಬೀಳುತ್ತೆ ಅಡ್ವಾನ್ಸ್ ಕೊಡುವಂಥದ್ದು, ಅಥವಾ 19ನೇ ತಾರೀಕು ಆಗ್ಬೋದು, 22 ಅಥವಾ 25ನೇ ತಾರೀಕು ಆಗ್ಬೋದು, ಬಹಳ ಪ್ರಶಸ್ತವಾಗಿರುವಂಥದ್ದಾಗಿರುತ್ತೆ. ಅದೇನ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥದ್ದಾಗಲಿ ಮಾಡ್ಕೋಬಹುದು. ಮತ್ತು ಇವರ ಜಾತಕದ ಅನುಸಾರವಾಗಿ ಉತ್ತರದ ರಸ್ತೆ ಇರುವಂತಹ ಸೈಟನ್ನು ಖರೀದಿ ಮಾಡುವಂಥದ್ದು, ಅಥವಾ ಮನೆಯನ್ನು ಖರೀದಿ ಮಾಡಬೇಕಾದ್ರೆ ಉತ್ತರದ ಬಾಗಿಲು ಇರುವಂತಹ ಮನೆಯನ್ನು ಒಂದು ಖರೀದಿ ಮಾಡುವಂಥದ್ದು ಆಯಿತು ಅಂದರೆ ಇವರಿಗೆ ಬಹಳ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ, ಪಕ್ಷಮದ್ದು ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಕರ ಮತ್ತು ಕುಂಭರಾಶಿಯವರಿಗೆ ವೆಸ್ಟು ಎಂಟ್ರೆನ್ಸ್ ಇರುವಂಥದ್ದು ಅಥವಾ ರಸ್ತೆ ಇರುವಂಥದ್ದನ್ನು ಸಹ ಇವರಿಗೆ ಅಭಿವೃದ್ಧಿ ಇರುತ್ತೆ. ಪೂರ್ವ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಈಗಾಗಲೇ ಪೂರ್ವದ್ದು ಏನಾದರೂ ನೋಡಿದರೆ ನಿಮ್ಮ ಮಕ್ಕಳ ಹೆಸರಲ್ಲೋ ಅಥವಾ ನಿಮ್ಮ ಹೆಸರಲ್ಲೋ ತಗೊಳ್ಳೋದು ಉತ್ತಮವಾದಂಥದ್ದು ಆಗಿರುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ದಾನೇಶ್ವರಿ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಮೇಡಮ್, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗುವಿನ ಬಗ್ಗೆ ಕೇಳಬೇಕು. ಅವ್ರ ಹೆಸರು ತಿಳಿಸಿ ಅಮ್ಮ. ಹೆಸರಿಲ್ಲ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 3ನೇ ತಾರೀಕು ನವೆಂಬರ್ 2020. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 8 ಗಂಟೆ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ಬೆಳಗ್ಗೆ 8 ಗಂಟೆ ಇಲ್ಲ ಹುಟ್ಟಿರೋದು, ಮಂಗಳವಾರ ಬರುತ್ತೆ. ಅವತ್ತು ಈಗ ಏನಾದರೂ ಶಾಂತಿ ಮಾಡಿಸಿದ್ರೆ ಅಮ್ಮ ಮಗುಗೆ 11ನೇ ದಿನ ಆದ್ಮೇಲೆ ನಕ್ಷತ್ರ ಶಾಂತಿ ಏನಾದರೂ ರೋಹಿಣಿ ನಕ್ಷತ್ರ ಶಾಂತಿ ಅಂತ? ಇಲ್ಲ ಸ್ವಾಮೀಜಿ, ಅದೇನು ಮಾಡಿಸಿಲ್ಲ. ಹಾ ಹಾ, ಇದು ನಿಮ್ಮ ಮಗುದಾ? ವೇಯಿಂದ ಹಿಡಬಹುದು, ವಿ ಇಂದ ಹೆಸರನ್ನ ಹಿಡಬಹುದಮ್ಮ ಹುಡುಗನ ಹೆಸರು, ವಾಕ್ಷರದಿಂದ ಹೆಸರಿಡಬಹುದು, ವಿ ಎ ಅಥವಾ ವಿ ಐ ಇಂದ ಪ್ರಾರಂಭ ಆಗುವಂಥದ್ದು ಹೆಸರನ್ನು ಇಡಬಹುದು. ಆದರೆ ಒಂದು ಏನಾದರೂ ಈ ನಕ್ಷತ್ರ ಶಾಂತಿನ ಗಮನಿಸಬಹುದು, ಮೂಲ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರ ಅಂತಲೇ ಹೇಳ್ತಾರೆ. ಜ್ಯೇಷ್ಠ ನಕ್ಷತ್ರ ರೋಹಿಣಿ ನಕ್ಷತ್ರ ಆದ್ರೂ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಇವನ ಜಾತಕದ ಫಲ ಹೇಗಿರುತ್ತೆ ಅಂದರೆ ರವಿ 12ನೇ ಮನೆಯಲ್ಲಿ ನೀಚ ಆಗಿದ್ದಾನೆ. ಹಾಗಾಗಿ 12ನೇ ಮನೆಯಲ್ಲಿ ನೀಚ ಸ್ಥಾನ ಅಂತ ಹೇಳಿದ್ರೆ ವ್ಯಯಸ್ಥಾನ, ರವಿ ಪಿತೃಕಾರಕ ಅಂತ ಹೇಳ್ತೀವಿ ಅಂದರೆ ಪಿತೃಗಳ ಅನುಗ್ರಹ ಇರಲ್ಲ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ಹುಡುಗನ ನಕ್ಷತ್ರ ಅನುಸಾರವಾಗಿ ರೋಹಿಣಿ ನಕ್ಷತ್ರ ಇರಬೇಕು, ಮಂಗಳವಾರ ಇರಬೇಕು. ಈ ಥರ ಕಾಂಬಿನೇಷನ್ಸ್ ಬಂದಾಗ ಈ ಗೋಧಿ ಮತ್ತು ಅದರ ಜೊತೆಗೆ ರಾಹು ಫಲ ಚೆನ್ನಾಗಿದೆ. ಗೋಧಿ ಬೆಲ್ಲ ಎರಡೇ ಸಾಕು, ಗೋಧಿ ಮತ್ತು ಬೆಲ್ಲ ಎರಡೂ ಸಹ ಮಗುವಿನ ತೂಕದಷ್ಟು ಎಷ್ಟು ತುಲಾಭಾರವನ್ನು ಮಾಡಿಸಿ ಅದನ್ನು ದಾನ ಮಾಡುವಂಥದ್ದು. ಮತ್ತು ಅದರ ಜೊತೆಗೆ ಏನಾದರೂ ನೀವು ನಾಮಕರಣ ಸಂದರ್ಭ ಇಂಥದ್ದೆಲ್ಲ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾಮಕರಣ ಸಂದರ್ಭದಲ್ಲಿ ಆದಿತ್ಯ ಹೃದಯ ಪಾರಾಯಣ ಅಥವಾ ಹೋಮ, ಒಂದು ರವಿಶಾಂತಿಯನ್ನು ಮಾಡಿಸುವಂಥದ್ದು, ನಕ್ಷತ್ರ ಶಾಂತಿಯನ್ನು ಮಾಡಿಸುವಂಥದ್ದು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಗುವಿನ ಆರೋಗ್ಯ
ಮತ್ತೆ ತಂದೆಯ ಅಭಿವೃದ್ಧಿ ಇವೆರಡೂ ಸಹ ಅನುಕೂಲ ಆಗುವಂತದ್ದು ಇರುತ್ತಮ್ಮ. ಗುರುಜಿ, ಹಾಗೆ ನಾವು ಮಾತನಾಡ್ತಾ ಇದ್ವಿ, ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ ಜೀವನದಲ್ಲಿ, ಯಾಕೆ ಯಾವುದೇ ಬಿಸ್ನೆಸ್ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಏಳಿಗೆ ಅನ್ನೋದನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಯಾಕೆ ಅಂತ. ಹಾಗೇನೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಅಲ್ಲಿ. ಯಾಕೆಂದ್ರೆ ಎಲ್ರಿಗೂ ಕೂಡ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ನಾವು ಕೂಡ ಎಲ್ಲರಂತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ದಿನನಿತ್ಯ ನಿರಂತರ ಪ್ರಯತ್ನವನ್ನ ಪಡ್ತಾನೆ ಇರ್ತಾರೆ. ಆದ್ರೆ ನಾವು ಮಾಡುವಂತ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಏನ್ ಮಾಡಬೇಕು ಹಾಗಾದ್ರೆ? ನೋಡಿ, ಮೊದಲಿಗೆ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಗೆ ಹಾಗೆ ಬರುತ್ತಾ ಅದು? ಸೊ ಇನ್ವೆಸ್ಟ್ಮೆಂಟ್ ಈಗಾಗಲೇ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂದ್ಕೊಂಡಿರುವಂಥವ್ರು, ಸೊ ಅದರಿಂದ ನಿಮಗೆ ಲಾಭ ಇದೆಯಾ ಅಥವಾ ಅದು ನನ್ನ ಹೆಸರಿಗೆ ನನ್ನ ರಾಶಿಗೆ ಆಗಿ ಬರುತ್ತಾ ಅನ್ನುವಂಥದ್ದು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ. ಎರಡನೇದು, ಆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವುದೇ ಒಂದು ಮಳಿಗೆ ಆಗ್ಬೋದು ಅಥವಾ ಯಾವುದೇ ಒಂದು ಕಂಪ್ನಿ ಮೇಲೆ ಆಗ್ಬೋದು, ಆ ದಿನ ಶುದ್ಧಿಯನ್ನು ನಾವು ಹುಡುಕೋಬೇಕಾಗುತ್ತೆ. ಯಾವುದೋ ಒಂದು ಬೇಡವಾದಂಥದ್ದು ಅಷ್ಟಮಿ ತಿಥಿ ಅಥವಾ ಅಮಾವಾಸ್ಯೆ ಯಾವುದೋ ಒಂದು ದಿನ ಹಾಕಿಬಿಟ್ರೇನೋ ಸರಿಯಾದಂತಹದ್ದು ಹಾಕಿರುವಂಥದ್ದು ಬಂಡವಾಳ ಹೂಡಿಕೆ ಹಾಕಿರುವಂಥ ದಿನ ಬರೋದಿಲ್ಲ. ಈಗ ಅಮಾವಾಸ್ಯೆಯಲ್ಲಿ ಹಾಕಿರುವಂಥ ದುಡ್ಡು ಕೊಟ್ಟಿರುವಂಥದ್ದು ಇವತ್ತಿಗೂ ಅಷ್ಟೇ, ಎಷ್ಟೋ ವರ್ಷಾನುಗಟ್ಟಲೆ ಕಾಯ್ದಿದ್ದಾರೆ, ಯಾವುದೂ ದುಡ್ಡು ಬರ್ದಿರೋ ಹೋಗಿರುವಂಥದ್ದಿದೆ. ಹಾಗಾಗಿ ಅಮಾವಾಸ್ಯೆ ಆಗ್ಬೋದು, ಚತುರ್ದಶಿ ಆಗ್ಬೋದು ಅಥವಾ ಚತುರ್ಥಿ ಆಗ್ಬೋದು, ಅಷ್ಟಮಿ ನವಮಿ ಇಂಥ ತಿಥಿಗಳಲ್ಲಿನೂ ನಾವು ಗಮನಿಸಬೇಕಾಗುತ್ತೆ ವಾರ ನಕ್ಷತ್ರ ಅಂತ. ಸೊ ಯಾಕಂದರೆ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಳ್ಳೆ ದಿನ ನೋಡಿ ಮಾಡೋದು ಬಹಳ ಒಳ್ಳೆಯದಾಗುವಂಥದ್ದು ಇರುತ್ತೆ. ಮತ್ತು ಎರಡನೇದು ನಾವು ಗಮನಿಸಬೇಕಾಗಿರುವಂಥದ್ದು, ಈ ವರ್ಷ ನನಗೆ ಒಳ್ಳೆಯ ಒಂದು ದಿನ ಇದೆಯಾ, ವರ್ಷಫಲ ಹೇಗಿದೆ, ಈ ವರ್ಷ ಗುರುಬಲ ಇದೆಯಾ, ಶನಿಯ ಅನುಗ್ರಹ ಇದೆಯಾ, ಸೊ ಈ ವರ್ಷದಲ್ಲಿ ನನಗೆ ಲಾಭ ಬರುತ್ತೆ. ನಾನು ಅದೇ ಹೇಳಿದೆ 2020 ಈಗಿಂತ 21 ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಅನುಕೂಲ ಆಗುತ್ತೆ ಅಂದರೆ ನನಗೆ ಈ ವರ್ಷದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದಾ, ರಾಶಿ ವೈಸ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಯಾವ್ಯಾವ ರಾಶಿವರೆಗೆ ಏನು ರೀತಿ ಇರುತ್ತೆ ಈ ವರ್ಷ, ಇವೆಲ್ಲವನ್ನ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ನೋಡಿ, ನಾನು ಪ್ರಾರಂಭದಲ್ಲಿ ವರ್ಷ ಭವಿಷ್ಯದಲ್ಲಿ ನಾನು ಹೇಳಿದಾಗೂ ಹೇಳ್ತಾ ಇದ್ದೆ, ಮೇಷ ರಾಶಿಯವರಿಗೆ ಏನೇ ಬಿಸ್ನೆಸ್ ಮಾಡಿದ್ರೇನು April 5 ಸೆಪ್ಟೆಂಬರ್ 14 ಒಳಗಡೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೇದಾಗುವಂಥದ್ದು ಇರುತ್ತೆ. ಅದೇ ಏನಾದರೂ ವೃಷಭ ರಾಶಿಗೆ April ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೆಪ್ಟೆಂಬರ್ವರೆಗೂ ಬಹಳ ಸಮಸ್ಯೆಗಳೇ, ಆರ್ಥಿಕವಾಗಿ ತೊಂದರೆಗಳು ಆಗ್ತಾ ಇರುತ್ತೆ. ಮಿಥುನ ರಾಶಿವರೆಗೂ ಅಷ್ಟೇ, ಸೆಪ್ಟೆಂಬರ್ವರೆಗೂ ಸಹ ಏನಾಗುತ್ತೆ, ಮಧ್ಯಕಾಲದವರೆಗೂ ಒಳ್ಳೆ ಫಲಗಳನ್ನು ಕೊಡ್ತಾ ಇರುತ್ತೆ. ಆದರೆ ಮಿಥುನ ರಾಶಿವರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 4-5 ಯೋಚನೆ ಮಾಡಿ ಮಾಡಬೇಕು. ಅಷ್ಟಮ ಶನಿ ನಡೀತಾ ಇದೆ, ಯಾಕಂತ ಹೇಳಿದ್ರೆ ಆಗಲೇ ನಾನು ಶನಿ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಇನ್ವೆಸ್ಟ್ಮೆಂಟ್ ಮಾಡುವಾಗ 7.5 ಶನಿ ನಡೀತಾ ಇದ್ದಾಗ ಶನಿ ಏನಾದರೂ ನೀಚ ಸ್ಥಾನದಲ್ಲೋ ಅಥವಾ ಪಾಪಗ್ರಹಗಳ ದೃಷ್ಟಿ ಒಳಗಡೆ ಜೊತೆಯಲ್ಲಿ ಇನ್ನೊಂದು ಪಾಪಗ್ರಹ ಏನಾದರೂ ಇತ್ತು ಅಂತ ಹೇಳಿದ್ರು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಅಂತಹ ಸಂದರ್ಭದಲ್ಲಿ 7.5 ಸಮಸ್ಯೆ, ಸಾಲ ಋಣ ಇಂಥದ್ದು ಜಾಸ್ತಿ ಆಗ್ಬೋದು. ಹಾಗಾಗಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಮತ್ತು ಈ ಕರ್ಕಾಟಕ ರಾಶಿಗೆ ಈಗ ಪ್ರಸ್ತುತ ಚೆನ್ನಾಗಿದೆ, ಮಾಡೋಂಗಿದ್ರೆ ನೀರಿಗೆ ಸಂಬಂಧಪಟ್ಟಂಥದ್ದು, ಲಿಕ್ವಿಡ್ಗೆ ಸಂಬಂಧಪಟ್ಟಂಥದ್ದು ಮಾಡ್ಬೋದು, ಅಥವಾ ಈ ಕ್ಲಾತ್ ಸೌಂದರ್ಯ ವರ್ಧಕಗಳು ಅಂದರೆ ಕಾಸ್ಮೆಟಿಕ್ ಐಟಮ್ಸ್ಗಳು ಆಗ್ಬೋದು, ಇಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕರ್ಕಾಟಕ ರಾಶಿವರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಿಂಹ ರಾಶಿವರಿಗೆ ದಿನಸಿ ಆಗಬಹುದು ಅಥವಾ ಏನಾದರೂ ಈವೆಂಟ್ಸ್ ಇಂಥದ್ದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆ ಆಗ್ಬೋದು. 2 ನಾವು ನೋಡಬೇಕಾಗುತ್ತೆ, ಈವೆಂಟ್ಸ್ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಎಲ್ಲ ಮಾಡಬಹುದು. ಆದರೆ ವರ್ಷದಲ್ಲಿ ನಾವು ನೋಡೋಕೆ ಹೋದರೆ ಇಲ್ಲಿ ಶನಿ ಗುರು ಇಬ್ಬರು ಒಂದೇ ಮನೆಯಲ್ಲಿದ್ದಾಗ ದೊಡ್ಡ ದೊಡ್ಡ ಒಂದು ವಿಚಾರದಲ್ಲಿ ಕಾರ್ಯಕ್ರಮಗಳನ್ನ ನಡೆಸಕ್ಕೆ ಆಗೋದಿಲ್ಲ. ಹಾಗಾಗಿ ಈವೆಂಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನೀವು ಏನಾದರೂ ದಿನಸಿ ಅಥವಾ ಹೋಟೆಲ್ ಸಂಬಂಧಪಟ್ಟಂಥದ್ದು ಆಗ್ಬೋದು, ಇಂಥದ್ರಲ್ಲಿ ಒಳ್ಳೆಯ ಲಾಭ ತರಬಹುದು. ಮತ್ತು ಈ ಕೆಲವೊಂದೆಲ್ಲ ದುಡ್ಡಿನ ವಿಚಾರದಲ್ಲಿ ಈ ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಪ್ತಮ ಸ್ಥಾನ ಮತ್ತು 6ನೇ ಮನೆಯಲ್ಲಿರೋದ್ರಿಂದ ಯೋಚನೆ ಚಿಂತೆಗಳು ಜಾಸ್ತಿ ಆಗಬಹುದು. ಹಾಗಾಗಿ ಏನಾದರೂ ಮಾಡುವಂಥದ್ದು ಇತ್ತು ಅಂದರೆ ಅದು ನಿಮ್ಗೆ ಆಗ್ಬರುತ್ತಾ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಕನ್ಯಾ ರಾಶಿವರೆಗೂ ಆ ಪಂಚಮ ಶನಿ ಅಂತ ನಡೀತಾ ಇದೆ. ಸೊ ಇವೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡ್ಕೋಬೇಕಾಗುತ್ತೆ ಒಂದು. ಮತ್ತು ಅದ್ರ ಜೊತೆಗೆ ಈಗಾಗಲೇ ಬಿಸ್ನೆಸ್ ನಡೀತಾ ಇದೆ ಮತ್ತು ಬಿಸ್ನೆಸ್ಸಲ್ಲಿ ಲಾಭ ಬರ್ತಾ ಇಲ್ಲ, ಹಾಕಿರೋ ಬಂಡವಾಳ ಹಾಗೇ ಇದೆ ಅಂತ ಹೇಳಿದ್ರೆ, ನಾನು ಹಿಂದೇನು ಮಾತನಾಡ್ತಾ ಇದ್ದೆ, ನಾನು ಈಗಾಗಲೇ ಸುದರ್ಶನ ಚಕ್ರ ಅಂದರೆ ಯಾವಾಗಲೂ ನಿಂತು ಹೋಗ್ಬಿಟ್ಟಿದೆ, ಒಂದು ಕಂಪ್ನಿ ನಡೀತಾ ಇಲ್ಲ, ಮತ್ತು ಕಂಪ್ನಿಯಲ್ಲಿ ಹುಡುಗರು ನಿಲ್ತಾ ಇಲ್ಲ, ಕೆಲಸಗಾರರೆಲ್ಲ 1-2 ಮಾಡ್ತಾರೆ, ಹೊಸ ಹೊಸ ಬರ್ತಾ ಇರ್ತಾರೆ, ಅವ್ರಿಗೆ ಕಲಿಸೋ ಅಷ್ಟೊತ್ತಿಗೆ ಒಂದು ಅಷ್ಟು ಕಲಿಸಿರ್ತಾರೆ ಕೆಲಸ, ಅವ್ರು ಕಲ್ತ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಮತ್ತು ಕೆಲಸದವ್ರು ಇನ್ನೂ ಹೊಸಬ್ರು ಬಂದಾಗ ಇನ್ನೂ ಅವ್ರು ಕಲಿಸ್ಕೊಂಡು ಇರೋವಂಥದ್ದು, ಈ ಥರ ಪದೇ ಪದೇ ಹಾಕ್ತಾ ಇದ್ರೇ ಈ ಸುದರ್ಶನ ಚಕ್ರ ಅಂತ ನಾನು ಕೊಡ್ತಾ ಇದ್ದೀನಿ. ಅದು ಬಹಳ ಉಪಯೋಗ ಆಗುವಂಥದ್ದಾಗಿರುತ್ತೆ, ಅದನ್ನು ಸಹ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುತ್ತೆ. ಈ ಕೆಲಸಗಾರ ನಿಲ್ಲುವಂಥದ್ದು, ಕಂಪ್ನಿ ಏನಾದರೂ ನಿಂತೋಗಿದ್ರೇ ರನ್ ಆಗೋದಕ್ಕೆ ಉಪಯೋಗ ಆಗುವಂಥದ್ದಿರುತ್ತೆ. ಆಗಾಗಲೇ ರನ್ ಚೆನ್ನಾಗಿ ಆಗ್ತಾ ಇದೆ, ಬಿಸ್ನೆಸ್
ಬಿಸ್ನೆಸ್ ನಡೀತಾ ಇದೆ, ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಸುದರ್ಶನ ಡಾಲರ್ ಮಾಡಿ ಕೊಡ್ತಾ ಇದ್ದೇನೆ, ಅದನ್ನು ಸಹ ಹೆಚ್ಚು ಮಟ್ಟಿಗೆ ಅನುಕೂಲ ಆಗುವಂಥದ್ದಿದೆ. ಸೊ ಇವೆಲ್ಲವನ್ನ ಸಹ ನಾವು ಪರಿಹಾರ ರೂಪದಲ್ಲಿ ಬರುವಂಥದ್ದಿರುತ್ತೆ. ಏನೇ ಪರಿಹಾರ ಮಾಡಿದ್ರೇನು, ಈಗಾಗಲೇ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಸ್ ಆಗ್ತಾ ಇದೆ ಅಥವಾ ಇನ್ನೇನೋ ಸಮಸ್ಯೆಗಳು ಎದುರಾಗ್ತಾ ಇದೆ, ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಜಾತಕದ ಮೂಲ ಜಾತಕವನ್ನು ನೋಡಿ ಅದಕ್ಕೆ ಏನು ಸಮಸ್ಯೆ ಇದೆ, ಅದಕ್ಕೆ ಏನು ಮಾಡ್ಕೋಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡು ಪರಿಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ನೋಡಿ, ಕೆಲವೊಂದು ಪುಣ್ಯಕ್ಷೇತ್ರ ದರ್ಶನದಿಂದನೂ ಒಂದು ವರ್ಷದಲ್ಲಿ ನೋಡಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ನೋಡಿ ಇಡೀ ವರ್ಷ ನನಗೆ ಭಾಳ ಚೆನ್ನಾಗಿ ಆಗ್ತಾ ಇದೆ ಅನ್ನೋವಂಥದ್ದಿರುತ್ತೆ. ಯಾಕಂದರೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನೇ ನಾನು ಪಾಸಿಟಿವ್ ಎನರ್ಜಿ, ನೀವು ಮಾಡುವಂಥ ಜಾಗನೂ ಪಾಸಿಟಿವ್ ಎನರ್ಜಿ ಇರಬೇಕು ಅನ್ನುವಂಥ ಕಾರಣಕ್ಕನೇ ನಾನು ಈಗಾಗಲೇ ಸುದರ್ಶನ ಚಕ್ರ ಇಂಥದ್ದೆಲ್ಲ ಕೊಡ್ತಾ ಇರುವಂಥದ್ದು. ಅವಾಗೇನಾಗುತ್ತೆ, ಒಂದಷ್ಟು ವರ್ಷ ಬಹಳ ಚೆನ್ನಾಗಿ ನಡೆಯುವಂಥದ್ದಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ನಡೀತಾ ಇರುವಂತಹ ಕಂಪ್ನಿಗಳು, ಚೆನ್ನಾಗಿ ನಡೀತಾ ಇರುವಂತಹ ಒಂದು ಅಂಗಡಿ ಆಗ್ಬೋದು, ಮಳಿಗೆಗಳೇ ಆಗ್ಬೋದು, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಏನಾದರೂ ಮಾಡಿಸಾಕುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು, ಇವತ್ತಿಗೂ ಇವೆಲ್ಲ ನಡೆಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಸಮಸ್ಯೆ ಸಿಕ್ಕಾಕೊಂಡಿರೋದು ನಮ್ಮಲೇ ಬೇಕಾದಂಥ ಪರಿಸ್ಥಿತಿ ಇರುತ್ತೆ. ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಪ್ರಾರಂಭದಲ್ಲೇ ದೃಷ್ಟಿ ಬಿತ್ತು ಅಂತ ಹೇಳಿದ್ರು, ಯಾವುದನ್ನು ಸರಿಯಾಗಿ ಬರ್ದಿರ ಹೋಗುವಂಥದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅಂಥದ್ದು ಮಾಡಿದ್ರೇನು ಬಿಸ್ನೆಸ್ಸಲ್ಲಿ ಹೊಡೆತ ಬೀಳುವಂಥದ್ದಿರುತ್ತೆ. ಯಾರನ್ನ ನೋಡಿ, ನಾವು ಆಗದಿರೋರು ಇರ್ತಾರೆ, ಪಕ್ಕದಲ್ಲಿ ಏನೋ ಅಂಗಡಿ ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಅದೇ ರೀತಿಯಲ್ಲಿ ನೀವು ನಡೆಸ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಹೊಸ್ದಾಗಿ ಬಂದು ಏನೋ ಒಂದು ಬಹಳ ನಿಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾ ಇದೆ, ಯಾವುದು ಬರ್ತಾನೆ ಇಲ್ಲ ಅನ್ನೋವಂಥದ್ದಿದ್ರೆ ನೆಗೆಟಿವ್ ಎನರ್ಜಿ ಬಿದ್ದಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಬಹಳ ಚೆನ್ನಾಗಿ ನಡೀತಾ ಇರುವಂಥ ಬಿಸ್ನೆಸ್ ದಿಢೀರಂತ ಬಿದ್ದು ಕೆಳಗಡೆ ಕುಸ್ತಿದೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಎನರ್ಜಿಯಿಂದನೇ ಸಮಸ್ಯೆ ಆಗುತ್ತೆ. ಇದನ್ನು ನಾವು ತಿಳ್ಕೋಬೇಕು. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅದರಲ್ಲಿ ನಿಮ್ಮ ಜಾತಕದಲ್ಲಿ ಯೋಗ ಚೆನ್ನಾಗಿದೆ, ಮತ್ತು ನೀವು ಹಾಕಿರುವಂಥ ಬಂಡವಾಳ ಮಾಡ್ತಾ ಇರುವಂಥ ಬಿಸ್ನೆಸ್ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ, ನಿಮ್ಗಾಗುವಂಥ ಬಿಸ್ನೆಸ್ಸೇ ಕೈ ಹಾಕಿದ್ರೆ, ಹಿಂದೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಆದರೆ ಈಗ ನಡೀತಾ ಇಲ್ಲ, ಈಗ ಏನಾಗಿದೆ, ನೆಗೆಟಿವ್ ಎನರ್ಜಿಯಿಂದನೇ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಏನು ಮಾಡ್ಕೋಬೇಕು ಪರಿಹಾರ, ಇದನ್ನು ನಾವು ತಿಳ್ಕೋಬೇಕಾಗುತ್ತೆ. ಈಗ ಎಲ್ಲದಕ್ಕೂ ಒಂದೇ ಪರಿಹಾರ ಸಿಗೋದಿಲ್ಲ, ಅದಕ್ಕೆ ಸಮಸ್ಯೆಗಳು ಏನೇನಿದೆ. ಈಗ ಉದಾಹರಣೆಗೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಚೆನ್ನಾಗಿ ನಡೀತಾ ಇದೆ, ಈಗ ಮಗನ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯವರು ಕೊಡ್ತಾ ಇದ್ದೀರಾ ಅಥವಾ ಇನ್ಯಾರಿಗೋ ಒಬ್ಬರಿಗೆ ಇನ್ಚಾರ್ಜ್ ಕೊಡ್ತಾ ಇದ್ದೀರಾ, ಅವನಿಗೆ ಆ ಬಿಸ್ನೆಸ್ ಆಗಿ ಬರುತ್ತಾ, ಅವನಿಂದ ಬಿಸ್ನೆಸ್ ಆಗದಿರ ಇದ್ದರೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ನೋಡ್ಕೋಬೇಕು. ಪಾರ್ಟ್ನರ್ಶಿಪ್ ಅಂತ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ, ಮೂವರ್ಗೂ ಸಹ ಅಥವಾ ಇಬ್ಬರು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ ಅಂದರೆ ಇಬ್ರಿಗೂ ಟೈಮ್ ಸರಿ ಇಲ್ಲಾಂದರೆ ತೊಂದರೆ ತಪ್ಪಿದ್ದಲ್ಲ, ಒಬ್ರಿಗೆ ಚೆನ್ನಾಗಿದ್ದು ಒಬ್ರಿಗೆ ಚೆನ್ನಾಗಿಲ್ಲ ಅಂದರೆ ಹೆಂಗೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾವುದು ಬಿಸ್ನೆಸ್ ನಿಮ್ಗೆ ಆಗ್ಬರುತ್ತೆ, ಮತ್ತು ಬಿಸ್ನೆಸ್ ಯಾವಾಗ ಮಾಡಬೇಕು, ಮತ್ತು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ನಾವು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ನೋಡ್ಕೋಬೇಕು, ಮತ್ತು ಏನು ಪಾಸಿಟಿವ್ ಎನರ್ಜಿ ಇಟ್ಕೋಬೇಕು ಅನ್ನೋವಂಥದ್ದು ತಿಳ್ಕೊಂಡ್ರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗದಿರಾ, ಲಾಭ ತೆಗೆದುಕೊಂಡು ಅನುಕೂಲ ಆಗುವಂಥದ್ದಿರುತ್ತೆ. ಯಾವುದೇ ಸಾಲ ಋಣ ಇಂಥದ್ದಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.